ಆರ್ಆರ್ ನಗರ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ಇವತ್ತಿನ ತೀರ್ಪಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಮುನಿರತ್ನ ಪರ ವಕೀಲರಾಗಿದ್ದಂತಹ ಸಂದೀಪ್ ಪಾಟೀಲ್ ಅವರು ದೆಹಲಿಯಿಂದ ನನ್ನ ಜೊತೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಸರ್ ನಮಸ್ಕಾರ ನನ್ನ ವಾಯ್ಸ್ ತಮಗೆ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ ಮೊದಲಿಗೆ ಇವತ್ತಿನ ತೀರ್ಪೇನಿದೆ ಇದು ಚುನಾವಣೆಯನ್ನ ನಿಗದಿಯಂತೆ ನಡೆಸಬೇಕಾ ಬೇಡವಾ ಅಷ್ಟೇನಾ ಅಥವಾ ಮುನಿರತ್ನ ಅವರ ಮೇಲೆ ಬಂದಿದ್ದಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ಕೂಡ ಕೋರ್ಟ್ ಏನಾದರೂ ಅಭಿಪ್ರಾಯ ಪಟ್ಟಿದೆಯಾ ಇದು ಪೂರ್ತಿ ಪ್ರತಿ ಇನ್ನುವರೆಗೂ ನಮ್ಮ ಕೈಗೆ ಸೇರಿಲ್ಲ ಓಕೆ ಈ ಹಂತದಲ್ಲಿ ಇಷ್ಟು ಮಾತ್ರ ಹೇಳಬಹುದು ಒಂದು ಮುನಿರತ್ನ ಅವರ ವಿರುದ್ಧವಾಗಿ ಹಾಕಿದಂತ ಅರ್ಜಿ ಅವರನ್ನ ಅನರ್ಹಗೊಳಿಸಿ ಅವರ ಜಾಗದಲ್ಲಿ ನನ್ನನ್ನ ಶಾಸಕನಾಗಿ ಘೋಷಣೆ ಮಾಡಬೇಕು ಅನ್ನುವಂತ ಒಂದು ಪ್ರೇಯರ್ ಏನಿತ್ತು ಅದು ಇವತ್ತು ಸಂಪೂರ್ಣವಾಗಿ ನಲ್ಲಿಫೈ ಆಗಿದೆ ಎರಡನೇದಾಗಿ ಈ ಪ್ರೇಯರ್ ಇದ್ದಿದ್ದಂತ ಸಂದರ್ಭದಲ್ಲಿ ಯಾವುದೇ ಬೈ ಎಲೆಕ್ಷನ್ ನಡೆಯಬಾರದು ಅನ್ನುವಂತ ಒಂದು ಏನು ಎರಡನೇ ಪ್ರೇಯರ್ ಇತ್ತು ಎಲೆಕ್ಷನ್ ಮುಂದೂಡಬೇಕು ಅನ್ನುವಂತ ಎರಡನೇ ಪ್ರೇಯರ್ ಮುನಿರಾಜ್ ಗೌಡ ಅವರ ಪರವಾಗಿತ್ತು ಅದನ್ನ ಕೂಡ ಸಂಪೂರ್ಣವಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ತಳ್ಳಾಕಿದೆ ಆದ್ರಿಂದ ನಿಗದಿ ರೀತಿಯಲ್ಲಿ ಘೋಷಣೆ ಆಗುವ ರೀತಿಯಲ್ಲಿ ಬೈ ಎಲೆಕ್ಷನ್ ಆರ್ಆರ್ ನಗರಕ್ಕೆ ನಡೆಯಿತು ಬಟ್ ಕಂಪ್ಲೇಂಟ್ ಇದ್ದಿದ್ದು ಹೇಳ್ತಾ ಇದ್ದಿದ್ದ ಅವರು ಹೈಕೋರ್ಟ್ ನಲ್ಲಿ ಅರ್ಜಿ ಬಾಕಿ ಇರೋದ್ರಿಂದ ಅದು ಇತ್ಯರ್ಥವಾಗುವವರೆಗೆ ನೀವು ಚುನಾವಣೆಗೆ ತಡೆ ನೀಡಿ ಅಂತ ಅಲ್ವಾ ಸರ್ ಇದ್ದಿದ್ದು ಹೌದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅವರು ಹಾಕಿದ್ದೆ ಅದರಿಂದ ಬಟ್ ಹೈಕೋರ್ಟ್ ನಲ್ಲಿ ಎರಡು ಪ್ರೇಯರ್ ಅನ್ನು ಇಟ್ಟಿದ್ರು ಒಂದು ಮುನಿರತ್ನ ಅವರನ್ನ ಅನರ್ಹಗೊಳಿಸಬೇಕು ಅನ್ನೋದು ಮೊದಲನೇ ಪ್ರೇಯರ್ ಓಕೆ ಎರಡನೇದು ಅವರ ಅನರ್ಹಗೊಳಿಸಿದ ನಂತರ ಅವರ ಜಾಗದಲ್ಲಿ 2018ನೇ ಚುನಾವಣೆಯನ್ನ ಜ್ಞಾಪಕ ಇಟ್ಕೊಂಡು ಹೇಳ್ತಾ ಇರೋದು ಅವರ ಜಾಗದಲ್ಲಿ ನನ್ನನ್ನ ಅಂದ್ರೆ ಮುನಿರಾಜ್ ಗೌಡನನ್ನ ಶಾಸಕನಾಗಿ ನಿರ್ಧಾರ ಮಾಡಬೇಕು ಘೋಷಣೆ ಮಾಡಬೇಕು ಅಂತ ಎರಡು ಪ್ರೇಯರ್ ಅನ್ನು ಉಚ್ಚ ನ್ಯಾಯಾಲಯದಲ್ಲಿ ಮುಂದೆ ಇಟ್ಟಿದ್ರು ಹೌದು ಮುನಿರತ್ನ ಅವರ ಪರವಾಗಿ ಅರ್ಜಿ ಹಾಕಿ ಆ ಎರಡನೇ ಪ್ರೇಯರ್ ಗೆ ಯಾವುದೇ ಬುನಾದಿ ಇಲ್ಲ ಅವರು ಸುಮಾರು 25000 ಅಂತರದಿಂದ ಸೋತಿದ್ದಾರೆ ಅದಕ್ಕೋಸ್ಕರ ಆ 25000 ಮತಗಳು ಅಂತರವನ್ನ ಮುನಿರತ್ನ ಅವರ ಪರವಾಗಿ ಮುನಿರಾಜ್ ಗೌಡ ಬರಬೇಕು ಅನ್ನುವಂತ ಯಾವುದೇ ಪ್ರೇಯರ್ ಯಾವುದೇ ಅವಾಲುಗಳು ಅವರ ಕೇಸ್ ನಲ್ಲಿ ಇಲ್ಲದೇ ಇರುವುದರಿಂದ ಅವಾಲುಗಳು ಇಲ್ಲದೆ ಈ ಪ್ರೇಯರ್ ಅನ್ನು ಇಡ್ಕೊಳ್ಳಕ ಆಗೋದಿಲ್ಲ ಅದಕ್ಕೋಸ್ಕರ ಅದನ್ನ ವಜಾ ಮಾಡಬೇಕು ಅಂತ ಮುನಿರತ್ನ ಅವರು ಹಾಕಿದ್ರು ಅರ್ಜಿನ ಓಕೆ ಅದನ್ನ ಮಾನ್ಯ ಉಚ್ಚ ನ್ಯಾಯಾಲಯ ಪುರಸ್ಕರಿಸಿತ್ತು ಓಕೆ ಆ ಆದೇಶದ ಮೇಲೆ ಅವರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ಅರ್ಜಿಯನ್ನ ಸಲ್ಲಿಸಿದ್ರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೂಡ ಎರಡು ಅಂಶವನ್ನ ಅವರು ಮುಂದಿಟ್ಟಿದ್ರು ಒಂದು ಈ ಪ್ರೇಯರ್ ಕಂಟಿನ್ಯೂ ಆಗಬೇಕು ನನ್ನನ್ನೇ 2018ರಲ್ಲಿ ನಡೆದ ಚುನಾವಣೆಯಲ್ಲಿ ಶಾಸಕನಾಗಿ ಘೋಷಣೆ ಮಾಡಬೇಕು ಎರಡನೇದಾಗಿ ಈ ಬೈ ಎಲೆಕ್ಷನ್ ಏನಿದೆ ಈ ಬೈ ಎಲೆಕ್ಷನ್ ನಡೆದೋದ್ರೆ ನಾನು ಚುನಾವಣೆ ನನ್ನ ಕೇಸು ವಜಾ ಆಗುತ್ತೆ ಅದಕ್ಕೋಸ್ಕರ ಬೈ ಎಲೆಕ್ಷನ್ ನ ಮುಂದೆ ಹಾಕಿ ಒಂದು ಪ್ರೇಯರ್ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹಾಜರಾಗಿತ್ತು ಇವತ್ತು ಸರ್ ಸರ್ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ ನಿಮ್ಮ ಧ್ವನಿ ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ ಹೈಕೋರ್ಟ್ನ ಸುಪ್ರೀಂ ಕೋರ್ಟ್ನ ವಕೀಲರಾಗಿರ್ತಕ್ಕಂಥ ಸಂದೀಪ್ ಪಾಟೀಲ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದರು ಸೊ ಅವರು ಒಂದು ವಿಚಾರವನ್ನು ಹೇಳಿದ್ದಾರೆ ಅಲ್ಲಿಗೆ ಅಂದರೆ ಸುಪ್ರೀಂ ಕೋರ್ಟ್ ಇವಾಗೇನು ನಿಗದಿಯಂತೆ ಆರ್ ಆರ್ ನಗರ ವಿಧಾನಸಭಾ ಚುನಾವಣೆ ನಡೀಲಿ ಅಂತಕ್ಕಂಥ ಗ್ರೀನ್ ಸಿಗ್ನಲ್ ಏನು ಕೊಟ್ಟಿದೆ ಅಲ್ಲಿಗೆ ಎರಡು ಅಂಶಗಳನ್ನು ಪರಿಗಣಿಸಬೇಕಾಗುತ್ತೆ ಮುನಿರತ್ನ ಅವರ ಮೇಲಿದ್ದಂತಹ ಆರೋಪಗಳು ಮತ್ತು ಚುನಾವಣೆಗೆ ತಡೆ ಕೊಡೋದು ಈ ಎರಡನ್ನೂ ಕೂಡ ಒಪ್ಪಿಲ್ಲ ಕೋರ್ಟ್ 25000 ಮತಗಳು ನನಗೆ ಬರಬೇಕಾಗಿತ್ತು ಅಕ್ರಮವಾಗಿ ಅವರಿಗೆ ಹೋಗಿತ್ತು ಅಂತ ಕಂಪ್ಲೇಂಟ್ ಏನು ಹೇಳಿದ್ರು ಏನು ಪ್ರೇ ಮಾಡಿದ್ರು ಅದನ್ನು ಕೋರ್ಟ್ ಒಪ್ಪಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ಸಂದೀಪ್ ಪಾಟೀಲ್ ಅವರು ಮತ್ತೆ ನನ್ನ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ಮತ್ತೆ ನನ್ನ ಧ್ವನಿ ಕೇಳ್ತಾ ಇದ್ದಾರೆ ಇವತ್ತಿನ ಸುಪ್ರೀಂ ಕೋರ್ಟ್ ಆರ್ಡರ್ ಏನಿದೆ ಯಾವ ಪ್ರಮುಖ ಅಂಶವನ್ನು ಪರಿಗಣಿಸಿ ಇವತ್ತಿನ ಜಡ್ಜ್ಮೆಂಟ್ ಬಂದಿರಬಹುದು ಅಂತೀರಾ ಸರ್ ತಮ್ಮ ಪ್ರಕಾರ ಮೊದಲನೇದಾಗಿ ಒಂದು ಸತಿ ಚುನಾವಣೆ ಆಯೋಗ ಚುನಾವಣೆ ಬೈ ಎಲೆಕ್ಷನ್ ನ ಘೋಷಣೆ ಮಾಡಿದ ನಂತರ ಯಾವುದೇ ಸ್ವರೂಪದಲ್ಲಿ ಯಾವುದೇ ನ್ಯಾಯಾಲಯ ಕೂಡ ಅಡ್ಡ ಬರಬಾರದು ಅನ್ನೋದು ಒಂದು ಕಾನೂನು ಇದೆ ಸಂವಿಧಾನ 329 ಆ ಆರ್ಟಿಕಲ್ ಅಡಿಯಲ್ಲಿ ಹಾಗೂ ಈಗ ಅವರು ಕೇಳ್ತಿರುವಂತ ಅಂಶ ನನ್ನನ್ನ ಶಾಸಕನಾಗಿ ಘೋಷಣೆ ಮಾಡಬೇಕು ಹಾಗೂ ಈ ಬೈ ಎಲೆಕ್ಷನ್ ನ ಮುಂದೆ ಹಾಕಬೇಕು ಅನ್ನೋದು ಈ ಸಂದರ್ಭದಲ್ಲಿ ನಾವು ಸರ್ವೋಚ್ಚ ನ್ಯಾಯಾಲಯದ ಮುಂದೆ ನಾವು ಮಾಡಕ್ಕಾಗೋದಿಲ್ಲ ಇದನ್ನ ಈ ಬೈ ಎಲೆಕ್ಷನ್ ಅಲ್ಲಿ ತಾವು ಕಂಟೆಸ್ಟ್ ಮಾಡಬಹುದು ಮುನಿರತ್ನ ಅವರು ಕಂಟೆಸ್ಟ್ ಮಾಡಬಹುದು ಇಬ್ಬರಿಗೂ ಯಾವುದೇ ರೀತಿ ಅಭ್ಯಂತರ ಇರೋದಿಲ್ಲ ಆದ್ರಿಂದ ನಿಮ್ಮ ಮಾಂಗಣಿಯ ಮೇಲೆ ನಾವು ಬೈ ಎಲೆಕ್ಷನ್ ನ ಮುಂದೆ ಹಾಕಿದ್ರೆ ಇದು ಕಾನ್ಸ್ಟಿಟ್ಯೂಯನ್ಸಿಗೆ ಮಾಡುವ ಅಪರಾಧ ಆಗಬಹುದು ಅಂತ ಒಂದು ವಾದವನ್ನ ನಾವು ಮುಂದಿಟ್ಟಿದ್ವಿ ಅದನ್ನ ಪುರಸ್ಕರಿಸಿ ಇವತ್ತು
ಅವರ ಮುನಿರಾಜಗೌಡ ಅವರ ಅರ್ಜಿಯನ್ನ ವಜಾ ಮಾಡಿದ್ದಾರೆ ಸರ್ ಈಗ ಇನ್ನೊಂದು ಪ್ರಶ್ನೆ ಮೂಡುತ್ತೆ ಸರ್ ಈಗ ಹೈಕೋರ್ಟ್ ನಲ್ಲಿ ಇನ್ನು ಅರ್ಜಿ ಬಾಕಿ ಇರೋದ್ರಿಂದ ತೀರ್ಪು ಬಂದಿಲ್ಲದೆ ಇರೋದ್ರಿಂದ ಮುಂದೆ ಹೈಕೋರ್ಟ್ ನ ತೀರ್ಪು ಏನು ಬರುತ್ತೆ ಅದಕ್ಕೆ ಬೌಂಡ್ ಆಗಿರಬೇಕು ಅಂತ ಏನಾದರೂ ಸುಪ್ರೀಂ ಕೋರ್ಟ್ ಹೇಳುತ್ತಾ ಸರ್ ಹೇಳಬಹುದಾ ಇಲ್ಲ ಈಗ ಅದನ್ನ ಯಾವುದೇ ರೀತಿ ಹೇಳುವ ಸಂದರ್ಭ ಇದ್ದಲ್ಲಿ ಅವರ ಅರ್ಜಿಯನ್ನ ಸಾರಾಸಗಟವಾಗಿ ವಜಾ ಮಾಡ್ತಿರಲಿಲ್ಲ ಅದನ್ನ ಪುರಸ್ಕರಿಸಿ ಒಂದು ಮಧ್ಯಂತರ ಆದೇಶ ಆ ರೀತಿ ಏನೋ ಮಾಡಬಹುದಿತ್ತು ಬಟ್ ವಜಾ ಆಗಿರೋದ್ರಿಂದ ಆ ಕಂಪ್ಲೀಟ್ ಪ್ರತಿ ಸಾಯಂಕಾಲ ಸಿಗಬಹುದು ಅದನ್ನ ನೋಡಿದ ಮೇಲೆ ನಾವು ಹೇಳಬಹುದು ಬಟ್ ಮೇಲ್ನೋಟಕ್ಕೆ ನೋಡಿ ಹೇಳಲಾಗಿ ಇದು ಆ ತರ ಯಾವುದೇ ಒಳಗೊಂಡಂತೆ ಅಂತ ಹೇಳಿ ತೀರ್ಪು ಬರಕ್ಕೆ ಕಷ್ಟ ಸಾಧ್ಯ ಇದು ವಜಾ ಮಾಡಿರೋದ್ರಿಂದ ಬೈ ಎಲೆಕ್ಷನ್ ಇಬ್ಬರಿಗೂ ಅಡತಡೆ ಇಲ್ಲ ಅವರು ಮುಂದುವರಿಬಹುದು ಸರ್ ಇನ್ನೊಂದು ತುಳಸಿ ಮುನಿರಾಜಗೌಡ ಅವರು ಹೇಳಿದ್ದು ನನಗೆ ಬರಬೇಕಾಗಿದ್ದ 25000 ಮತಗಳು ಅಕ್ರಮವಾಗಿ ಮುನಿರತ್ನ ಅವರಿಗೆ ಹೋಗಿದೆ ಹಾಗಾಗಿ ನನ್ನನ್ನ ಶಾಸಕ ಅಂತ ಘೋಷಣೆ ಮಾಡಬೇಕು ಅಂತ ಏನೆಲ್ಲಾ ಹೇಳ್ಕೊಂಡಿದ್ರು ಇವತ್ತಿನ ಸುಪ್ರೀಂ ಕೋರ್ಟ್ ತೀರ್ಪು ಹಾಗಾದ್ರೆ ಮುನಿರತ್ನ ಅವರು ಆರೋಪಿಯಲ್ಲ ಅಂತಾನೂ ಹೇಳಿದೆ ಅಂತ ಅನ್ಕೋಬಹುದಾ ಸರ್ ಈಗ 25452 ಮತಗಳ ದೊಡ್ಡ ಅಂತರ ಅದು ಆ 25452 ಮತಗಳು ಇವರು ಅಕ್ರಮವಾಗಿ ಪಡೆದಿದ್ರು ಅನ್ನೋದಕ್ಕೆ ಯಾವುದೇ ಪುರಾವೆಗಳು ಉಚ್ಚ ನ್ಯಾಯಾಲಯದಲ್ಲೂ ಇಲ್ಲ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಕೂಡ ಅವರು ಇಡಕ್ಕೆ ಸಾಧ್ಯವಾಗಲಿಲ್ಲ ಅವರ ಅಲಿಗೇಷನ್ ಅದಾಗಿತ್ತು ಆ ಅಲಿಗೇಷನ್ ನ ಪ್ರೂವ್ ಮಾಡಬೇಕು ಅಂದ್ರೆ ಅವರಿಗೆ ಪುರಾವೆಗಳು ಬೇಕು ಸಾಕ್ಷಿಗಳು ಬೇಕು ಅದು ಮೊದಲನೇದಾಗಿ ಸಾಕ್ಷಿಗಳನ್ನ ತಮ್ಮ ಕೇಸ್ ನಲ್ಲೇ ಅವರು ತೋರಿಸಬೇಕಾಗಿತ್ತು ಅದು ತೋರಿಸಿರಲಿಲ್ಲ ಆದ್ರಿಂದ ಉಚ್ಚ ನ್ಯಾಯಾಲಯದಲ್ಲಿ ವಜಾ ಆಯಿತು ಹಾಗೂ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಕೂಡ ಅವರು ಒಂದು ಪ್ರಶ್ನೆಯನ್ನ ಕೇಳಿದ್ರು ನ್ಯಾಯಾಲಯ ನೀವು 25452 ನೇ ಬಾರಿ ಅಂತರ ಇರೋದ್ರಿಂದ ಇದು ಕರಪ್ಟ್ ಪ್ರಾಕ್ಟೀಸಸ್ ಇಂದ ಅಕ್ರಮವಾಗಿ ಪಡೆದಿದ್ರು ಅಂತ ಹೇಳಿದ್ರು ಕೂಡ ಈ ಅಕ್ರಮ ಇಲ್ಲದೆ ಇದ್ರೆ ಆ 25000 ಮತಗಳು ನಿಮಗೆ ಬರ್ತಾ ಇತ್ತು ಅಂತ ಯಾವ ನಿರ್ಧಾರದಲ್ಲಿ ನೀವು ಹೇಳಬಹುದು ಯಾಕೆಂದ್ರೆ ಚುನಾವಣೆಯಲ್ಲಿ ನಿಮ್ಮ ಇಬ್ಬರನ್ನು ಬಿಟ್ರೆ ಮುನಿರಾಜಗೌಡ ಹಾಗೂ ಮುನಿರತ್ನ ಇವರಿಬ್ಬರನ್ನು ಬಿಟ್ರು ಕೂಡ ಇನ್ನೂ 12 ಜನ ಅವರು ಚುನಾವಣೆಯಲ್ಲಿ ನಿಂತಿದ್ರಿಂದ ಈ 25000 ಒಳಗೆ ಯಾರದರ ಮತಗಳು ಯಾರು ಬೇಕಾದ್ರೂ ಹೋಗಬಹುದಾಯಿತು ಸೋ ಅದನ್ನ ನೀವು ಪ್ರೂವ್ ಮಾಡಕ್ಕೆ ಆಗೋದಿಲ್ಲ ಅದು ಸರ್ವೋಚ್ಚ ನ್ಯಾಯಾಲಯದ ಹಳೆ ನಿರ್ಧಾರಗಳಿಗೆ ವಿರುದ್ಧವಾಗಿರುತ್ತೆ ಅಂತ ಹೇಳಿ ಮಾಡಿದ್ರು ಹಾಗೂ ಈ ಪುರಾವೆಗಳನ್ನ ಅವರು ಕೇಸ್ ನಲ್ಲಿ ಹೇಳಬೇಕು ಅವರು ಕೋರ್ಟ್ ನಲ್ಲಿ ಬಂದು ವಾದ ಮಾಡುವಾಗ ಹೇಳೋದಲ್ಲ ಕೇಸ್ ನಲ್ಲಿ ಅದು ಒಳಗೊಂಡಿರಬೇಕು ಬಟ್ ಈ ಕಾಮನ್ ಸೆನ್ಸ್ ಅಪ್ರೋಚ್ ಅಲ್ಲಿ ಕೂಡ 25000 ಇವರಿಗೆ ಬರುತ್ತೆ ಅನ್ನೋದು ಪ್ರೂವ್ ಮಾಡಕ್ಕೆ ಕಷ್ಟ ಸಾಧ್ಯ ಅದಕ್ಕೋಸ್ಕರ ಚುನಾವಣೆ ಈ ಹಂತದಲ್ಲಿ ನೀವು ಕೇಳದಂಗೆ ನಿಲ್ಲಿಸಕ ಆಗೋದಿಲ್ಲ ಇದು ಮುಂದುವರಿಬೇಕು ಹಾಗೂ ಕಾನ್ಸ್ಟಿಟ್ಯೂಯೆನ್ಸಿಲಿ ಜನ ಒಂದು ವರ್ಷದಿಂದ ಕಾಯ್ತಿರೋದ್ರಿಂದ ಬೈ ಎಲೆಕ್ಷನ್ ಗೋಸ್ಕರ ನಾವು ಇದನ್ನು ನಿಲ್ಲಿಸಕ ಆಗೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಇದರಲ್ಲಿ ಗೋಚರ ಆಗುತ್ತೆ ಸರ್ ಚುನಾವಣೆ ಸಂದರ್ಭದಲ್ಲಿ ನಕಲಿ ಗುರುತಿನ ಚೀಟಿಗಳು ಸಿಕ್ಕಿತ್ತು ಅಂತಕಂತದ್ದು ಕೂಡ ತುಳಸಿ ಮುನಿರಾಜಗೌಡ ಅವರ ಆರೋಪ ಆಗಿತ್ತು ಅದನ್ನ ಕೋರ್ಟ್ ಸಾಕ್ಷ್ಯಗಳು ಅಂತ ಪರಿಗಣಿಸಲ್ವ ಸರ್ ಸಾಮಾನ್ಯವಾಗಿ ಅದನ್ನ ಸಿಕ್ಕಿತ್ತು ಅನ್ನೋದು ಒಂದು ಆದರೆ ಇವರ ಮಿಲಾಪೆಯಿಂದ ಇವರ ಆದೇಶದ ಮೇರೆಗೆ ಮಾಡಬೇಕು ಅಂದ್ರೆ ಅದಕ್ಕೆ ಪುನಃ ಸಾಕ್ಷಿಗಳು ಬೇಕು ಅದಕ್ಕೆ ಪುರಾವೆಗಳನ್ನು ಸಲ್ಲಿಸಬೇಕು ಇದನ್ನು ಯಾವುದನ್ನು ಅವರು ಉಚ್ಚ ನ್ಯಾಯಾಲಯದಲ್ಲಾಗಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಾಗಲಿ ಸಲ್ಲಿಸಿಲ್ಲ ಮೊದಲನೇದಾಗಿ ಎರಡನೇದಾಗಿ ಅದಕ್ಕೆ ಸೆಪರೇಟ್ ಒಂದು ಕೇಸ್ ಅನ್ನು ಫೈಲ್ ಆಗಿದೆ ಆ ಕೇಸು ಕ್ರಿಮಿನಲ್ ಲಾ ಪ್ರಕಾರವಾಗಿ ನಡೆಯತರದ್ರಿಂದ ಅದರಲ್ಲೂ ಕೂಡ ಯಾವುದೇ ರೀತಿ ಸ್ಪಷ್ಟತೆ ಇಲ್ಲ ಆದ್ರಿಂದ ಇದು ಅಕ್ರಮ ಅನ್ನುವಂತದ್ದು ಮೇಲ್ನೋಟಕ್ಕೆ ಏನು ಕಾಣ್ತಾ ಇಲ್ಲ ಅನ್ನೋದು ಈ ಆದೇಶದಲ್ಲಿ ಹೊರಬರುತ್ತೆ ಅಂತ ನನ್ನ ಅಭಿಪ್ರಾಯ ಓಕೆ ಸರ್ ಥ್ಯಾಂಕ್ ಯು ಸಂದೀಪ್ ಪಾಟೀಲ್ ಅವರೇ ಧನ್ಯವಾದ ಪಬ್ಲಿಕ್ ಟಿವಿ ಜೊತೆ ಇಲ್ಲಿ ತನಕ ಮಾತನಾಡಿದ್ದಕ್ಕೆ ಸೊ ಮುನಿರತ್ನಾರ್ ಅವರ ಪರವಾದವನ್ನ ಮಾಡಿದಂತಹ ವಕೀಲರು ಈ ಇಡೀ ವಿಚಾರಣೆ ಏನು ನಡೀತು ಸುಪ್ರೀಂ ಕೋರ್ಟ್ನಲ್ಲಿ ಅದರ ಒಳಸುಳಿಯನ್ನ ಅಂದ್ರೆ ಯಾವ ರೀತಿ ಆಯಿತು ಯಾವ ರೀತಿನಲ್ಲಿ ನಾವು ವಾದ ಮಾಡಿದ್ವಿ ಕಂಪ್ಲೇನೆಂಟ್ ಏನು ವಾದ ಮಾಡಿದ್ರು ಅವರ ಅರ್ಜಿ ಏನಾಗಿತ್ತು ಯಾಕೆ ಸುಪ್ರೀಂ ಕೋರ್ಟ್ ನಮ್ಮ ವಾದವನ್ನು ಎತ್ತಿ ಹಿಡಿತು